ಅವಂಗೆ ಸ್ವಾಗತ. ನಾನು ರೀ ಧೀರ ಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಬಹಳ ಬಹಳ ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡೋದಕ್ಕೆ ಅಂತ ವಾಪಸ್ ಆಗಿದ್ದೀವಿ. ನನ್ನ ಜೊತೆಗೆ ಈ ವಿಷಯದ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋಧವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇದೀಗ ಮಳೆಯ ಅಬ್ಬರ ಇಡೀ ರಾಜ್ಯಾದ್ಯಂತ ಜೋರಾಗಿದೆ. ಕೇವಲ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ಅಂತ ಹೇಳಬಹುದು. ಮಳೆಯಿಂದಾಗಿ ಸೃಷ್ಟಿಯಾಗ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ. ಅಲ್ಲಲ್ಲಿ ಮನೆ ಬೀಳ್ತಾ ಇದೆ, ಮರಗಳು ಉರುಳ್ತಾ ಇವೆ, ನದಿ ತುಂಬಿ ಉಕ್ಕಿ ಹರಿತಾ ಇದೆ. ಆ ನದಿ ನೀರು ಅಥವಾ ಮಳೆ ನೀರು ಮನೆಗಳಿಗೆ ನುಗ್ತಾ ಇದೆ, ಆ ಹೊಲ ಗದ್ದೆಗಳಿಗೆ ನುಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ತಮ್ಮ ಆಸ್ತಿ ಪಾಸ್ತಿ, ತಮ್ಮ ಪ್ರೀತಿ ಪಾತ್ರರನ್ನ, ತಮ್ಮ ಬೆಳೆಯನ್ನ ಕಳೆದುಕೊಂಡು ಒಂದ್ ರೀತಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ ಹಿಂದೆಯೂ ಕೂಡ ಇಂತಹದ್ದೇ ದೃಶ್ಯವನ್ನ ನಾವೀಗಾಗಲೇ ನೋಡ್ ಬಂದಿದ್ದೀವಿ. 2019 ಇದೇ ತರಹದ ಪ್ರವಾಹ ಅಥವಾ ಇದಕ್ಕಿಂತ ಭೀಕರವಾಗಿತ್ತು ಆ ಪ್ರವಾಹ ಪರಿಸ್ಥಿತಿ ಅಂತ ಹೇಳ್ಬಹುದು. ಎಸ್ಪೆಷಲಿ ಈ ಕಡೆ ಬೆಳಗಾವಿ ಭಾಗ, ಬೆಳಗಾವಿಯ ಗೋಕಾಕ್ ನದಿ ನೀರೇನಿತ್ತು, ಫಾಲ್ಸ್ ಇಂದ ಬರುವಂತದ್ದು ಅಥವಾ ಈ ಘಟಪ್ರಭಾ ನದಿ ನೀರಿನಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಆಗಿನ ಜನರಿಗೆ ಸಿಗಬೇಕಾಗಿದ್ದ ಬೆಳೆ ಪರಿಹಾರ ಅಥವಾ ಮಳೆಯಿಂದ ಆದ ನಷ್ಟ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಈಗ ಅಂತಹದೇ ಪರಿಸ್ಥಿತಿ ಮತ್ತೆ ಮುಂದೆ ಬಂದು ಕೂತಿದೆ. ನಾನು ಬಂದ್ಬಿಡ್ತೀನಿ ಅಂತ ದೆವ್ವವಾಗಿ ಜನರನ್ನ ಕಾಡಿಸ್ತಾ ಇದೆ. ಹೀಗಿದ್ರೂ ಕೂಡ ಆಡಳಿತ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಳ್ಳದೆ ಅಥವಾ ಯಾವುದೇ ರೀತಿ ತಯಾರಿನ ಮಾಡ್ಕೊಳ್ಳದೆ ಆರಾಮಾಗಿ ಕೈ ಕಟ್ಟಿ ಕುಳಿತಿದೆ. ಸರ್, ಏನ್ ಹೇಳ್ತೀರಾ ಈ ಬಗ್ಗೆ? ಎಲ್ಲೂ ಕೂಡ ಪರಿಹಾರದ ಬಗ್ಗೆ ಅಥವಾ ಈ ತಯಾರಿಯ ಬಗ್ಗೆ ಅಥವಾ ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಇಂತ ಸಿಚುವೇಶನ್ ಅನ್ನೋದ್ರ ಬಗ್ಗೆ ಯಾರು ಕೂಡ ಅಷ್ಟು ಗಂಭೀರವಾಗಿ ಮಾತನಾಡ್ತಾ ಇಲ್ಲ. ಈ ಹಿಂದೇನು 2019 ಇದೇ ರೀತಿ ಆಗಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ. ನಾವು ಮುಖ್ಯವಾಗಿ ಮಾತಾಡಬೇಕಾಗಿತ್ತು ಇವತ್ತು ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಗೋಕಾಕ್ ತಾಲೂಕಿನ ಸುತ್ತಮುತ್ತಲ ಬಗ್ಗೆ ಅಥವಾ ಇದರ ಎಡಬಲದಲ್ಲಿ ಬರುತ್ತಿರುವಂತಹ ಘಟಪ್ರಭಾ ನದಿ ಮತ್ತು ಮಾರ್ಕಂಡೆ ಎರಡು ನದಿಗಳ ಒಂದು ಸಂಗಮ ಪ್ರದೇಶದಾಗಿರ್ಬೋದು ಅಥವಾ ಮುಂದುವರೆದು ಇದೇ ಕೃಷ್ಣಾ ನದಿ ಕೊಡುವಂಥದ್ದಾಗಿರ್ಬೋದು. ಈ ಪ್ರದೇಶದಲ್ಲೇ ಲಾಸ್ಟ್ ಟೈಮ್ ಅಲ್ಲಿ ಕೊಯ್ನಾದಲ್ಲಿ ನೀರು ಹಚ್ಚಿ ಬಿಟ್ಟಿದ್ದಕ್ಕಾಗಿ ಕೃಷ್ಣಾ ನದಿ ಏಕಾಗಿ ನೀರು ಬಂದಿದ್ದಕ್ಕ ಅದಕ್ಕೆಲ್ಲ ಕೊಯ್ ನಮ್ಮ ಈ ಮಾರ್ಕಂಡೆ ನದಿ ಅದರ ಸಹ ಶಿರೂರು ಡ್ಯಾಮು ಇನ್ನೂ ನೀರು ಚೋರ್ತಾರೆ ಬಂದಿದ್ದಕ್ಕಾಗಿ ಅಲ್ಲಿ ಬಹಳಷ್ಟು ಜೀವಾನಿ ಗೋಕಾಕ್ಕೆ ಅದರ ನಗರ ಪ್ರದೇಶ ಆಗಿರ್ಬೋದು ಹಳ್ಳಿಗಳಿಗೂ ಸಾಕಷ್ಟು ಕಷ್ಟಪಟ್ಟರು. ಅನೇಕ ಮನೆ ಮಠಗಳನ್ನು ಕಳ್ಕೊಂಡ್ರು, ಜೀವಹಾನಿ ಆಯಿತು, ಜೊತೆಗೆ ಪ್ರಾಣಿಗಳ ಪ್ರಾಣಹಾನಿ ಆಯಿತು, ಜಾನುವಾರುಗಳದ್ದು ಒಂದು ಎರಡು ಹೇಳಲಿಕ್ಕಾಗದಂಥದ್ದು. ಅದರಲ್ಲೂ ಈ ಗೋಕಾಕದ ಈ ನಾವೇನು ಈ ಬ್ರಾಹ್ಮಣರ ಓಣಿ ಅಂತ ಹೇಳ್ತೀವಿ ಅದು ಕೆಳಗೆ ಬರುತ್ತಿರುವಂಥ ಅನೇಕ ಓಣಿಗಳು ಎಲ್ಲ ಕವರೇಜ್ ಆಗಿ ಭಾಳಷ್ಟು ಹಾನಿ ಆಗಿತ್ತು. ಅವತ್ತು ಆದಂಥ ಹಾನಿ ಅವತ್ತು ಬಂದ ಭೀಕರತೆ ನೋಡಿದಾಗ ಅವ್ರಿಗೆ ಸಪ್ರೇಟಾಗಿ ಆ ಜನಕ್ಕೆ ಹೊಳೆ ದಂಡೆ ಮೇಲೆ ಇದ್ದಂಥ ಜನರಿಗೆ ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು, ಅವ್ರಿಗೆ ಸ್ಥಾನ ಮಾಡಬೇಕಾಗಿತ್ತು. ಆದರೆ ಅದು ಯಾವುದೂ ಆಗದೆ ಅದೇ ಸ್ಥಳಗಳಲ್ಲಿ ಮತ್ತೆ ಮನೆಯಲ್ಲಿ ಕಂಡುಕೊಂಡಿದ್ದಾರೆ. ಇವತ್ತು ಆ ಜನರಿಗೆ ಮತ್ತೆ ಭೀಕರತೆ ಸ್ಟಾರ್ಟ್ ಆಗಿಬಿಟ್ಟದೆ. ಯಾಕಂದರೆ ನದಿ ಪ್ರವಾಹ ಎಲ್ಲಿ ಬರ್ತದೆ ಈಗಾಗಲೇ ಐಡೆಂಟಿಫಿಕೇಶನ್ ಅದ, ಅದು ಕೃಷ್ಣಾ ನದಿ ಹೊತ್ತು ಎಲ್ಲೆಲ್ಲಿ ಬರ್ತದೆ ಅಂತ ಎಲ್ಲವೂ ಐಡೆಂಟಿಫಿಕೇಶನ್ ಅದು ಎಲ್ಲಿ ಬರ್ತದೆ ಏನಾಗ್ತದೆ ಅಂತೇಳಿ. ಅದರಲ್ಲೂ 524 ಇನ್ನಷ್ಟು ಏರಿಸಿದ್ರಪ್ಪ ಅಂತಂದ್ರೆ ಇನ್ನೂ ಹೆಚ್ಚು ಬರ್ತದೆ ನೀರು ಕವರೇಜ್ ಆಗ್ತದೆ ಹಿನ್ನೀರು. ಆ ಹಿನ್ನೀರಿನ ಪ್ರಭಾವದಿಂದೆಲ್ಲ ಆದಂತ ಇದು ಇನ್ನೂ ಈಗ 519 ಅದ ಅದು ಅದೇ ನಮ್ಮ ಚಂದ್ರಕುಣ ಮುಂದೆ ಇದು ಆಯ್ತಪ್ಪ ಅಂದ್ರೆ ಇನ್ನೂ ಒಳತನ ಬಂದ್ಬಿಡುತ್ತದೆ ನೀರು. ಅಂಥದ್ರಲ್ಲಿ ನಾವು ಅಲ್ಲಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಈ ಘಟಪ್ರಭಾ ನದಿ ದಂಡೆ ಮೇಲೆ ಕೆಲವೊಂದು ಡೈಕ್ಗಳು ಮತ್ತೇನು ಮಾಡಿ ನೀರು ಒತ್ತ ಹೋಗುವಂಗೆ ಮಾಡಿದ್ವಿ. ಹೀಗಾಗಿ ಭಾಳಷ್ಟು ಹಾನಿ ಆಯ್ತು ಲಾಸ್ಟ್ ಟೈಮ್. ಅದರಲ್ಲಿ ಕೆಲವೊಂದು ಇಂಡಸ್ಟ್ರಿಗಳು ಸಹಿತ ಹಾಳಾಗಿ ಹೋಗ್ಬಿಟ್ಟು ಆ ಘಟನೆಯಲ್ಲಿ ಮನೆಗಳು ಹಾಳಾಗಿ ಹೋದವು, ಜನಕ್ಕೂ ಪೆಟ್ಟಾಯಿತು, ಎಲ್ಲನೂ ಆಯಿತು. ಅಂಥ ಮತ್ತೊಂದು ವಿಷಯ ಆಗ್ತದೆ ಅನ್ನೋದು ಭಯ ಗೋಕಾಕ್ ಜನರಲ್ಲೇ ಇವತ್ತು ನಿಧಾನಕ್ಕೆ ಹೊರಮೂಡ್ತಾ ಇದೆ. ಮತ್ತು ಈ ದಿಶೆಯಲ್ಲ ಇಲ್ಲಿವರೆಗೆ ನಮ್ಮ ಸ್ಥಳೀಯ ಸರ್ಕಾರ ಅಂದರೆ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಆಗಿರ್ಬೋದು ಮುನ್ನೆಚ್ಚರಿಕೆ ಕೊಡುವಂಥ ಅದು ಮತ್ತೇನು ಮಾಡುವಂಥ ಸಾಹಸ ಮಾಡಿಲ್ಲ ಅಂತ ಅನಿಸ್ತದೆ. ಯಾಕೆ ಬಂದು ಮಾಡಬೇಕಾಗಿತ್ತು ಇಷ್ಟೊಳಗೆ ಮತ್ತು ಆ ದಿಶೆಯಲ್ಲಿ ಅಂತ ಈಗ ಆ ಸಂದರ್ಭ ಬಂದದ ಅಂತ ಅನಿಸ್ತದೆ. ಯಾಕಂದರೆ ನಿರಂತರ ಮಳೆ ಹೊಡಿತಾ ಇದೆ. ಈ ಪರಿಸ್ಥಿತಿ ಮುಂದುವರೆದ್ರೆ ಈ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಈ ತಾಲೂಕಿನ ಸಂಬಂಧಿಸಿದಂತೆ ಇವತ್ತು ಮಿನಿಸ್ಟರ್ ಆಗಿದ್ದರು ನಮ್ಮ ಶಾಸಕ ಇವರು ಸತೀಶ್ ಅವರು ಅವರಾಗಿರ್ಬೋದು ಇನ್ನುಳಿದವರೆಲ್ಲರೂ ಈ ದಿಶೆಯಲ್ಲಿ ಇದನ್ನು ಒಂದು ನಿರ್ದಾಕ್ಷಿಣ್ಯವಾದ ಕ್ರಮ ಅಂತ ತೆಗೆದುಕೊಂಡು ಈ ಮತ್ತೊಂದಂಥ ಹಾನಿ ಆಗಬಾರ್ದು. ಯಾಕಂದರೆ ಈಗಾಗಲೇ ಆದಂಥ ಅಂದಿನ ಜನರಿಗೆ ಅನೇಕ ಜನರಿಗೆ ಪರಿಹಾರ ಸಿಕ್ಕಿಲ್ಲ ಮತ್ತು ಭಾಳಷ್ಟು ಜನ ಪಾಪ ಮನೇಲಿ ಕಳ್ಕೊಂಡಿದ್ದಾರೆ. ಕಳ್ಕೊಂಡು ಮತ್ತೆಲ್ಲ ಕಟ್ಟಿಕೊಳ್ಳಿಕ್ಕೆ ಹೋಗಿ ಆ ಪ್ರಮಾಣದಲ್ಲಿ ಆಗಿಲ್ಲ, ತೊಂದರೆಗಳು ಅನುಭವಿಸಿ ಅನ್ನೂ ಕೆಲವೊಬ್ಬರು ಅನುಭವಿಸ್ತಾ ಇದ್ದಾರೆ.
ಅದರಲ್ಲೂ ಇಂಡಸ್ಟ್ರಿ ಅಂದ್ರೂ ನಮಗೊಂದು ಕಣ್ಣು ಮುಂದೆ ಬರುವಂತದ್ದು ಈ ಮಾರ್ಕಂಡೆ ನದಿ ದಂಡೆ ಮೇಲೆ ಇದ್ದಂತ ವಿಶೇಷ ರಿದ್ದಿ ಸಿದ್ಧಿ ಅಲ್ಲಿ ನೀರು ಹೋಗಿತ್ತು. ಅದ್ರ ಬದಿಯಲ್ಲಿ ಒಂದಲ್ಲಿ ಕೆಲವೊಂದು ಇಂಡಸ್ಟ್ರಿ ಬರ್ತವೆ, ಅದರಲ್ಲೂ ಅಶೋಕ್ ಗುಲ್ ಅನ್ನುವಂಥವ್ರೊಬ್ರು ಚಲೋ ಇಂಡಸ್ಟ್ರಿ ಮಾಡಿದ್ರು, ನೂರಾರು ಜನ ವರ್ಕ್ ಮಾಡ್ತಾ ಇದ್ರು. ಅದು ಇದು ಏನಪ್ಪ ಅಂತಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇದನ್ನ ಬಟ್ಟೆ ತಯಾರು ಮಾಡುವಂಥದ್ದು, ಅದು ಎಲ್ಲ ಮುಳುಗಿ ದಿವಾಳಿ ಹೋಗ್ಬಿಟ್ಟು.